ಈಗ ಥರ್ಡ್ ವೇವ್ ನಲ್ಲಿ ಅಷ್ಟು ಸೀರಿಯಸ್ ಆಗಿ ಇರ್ಲಿಲ್ಲ ಇದರ ಬಗ್ಗೆ ಇನ್ನು ತುಂಬಾ ಹುಷಾರಾಗಿರ್ಬೇಕು ಯಾಕಂದ್ರೆ ಇದರಲ್ಲಿ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅರ್ಥ ಫೀವರ್ ಕಾಣಿಸ್ಕೊಳ್ಳಲ್ಲ ಆದ್ರೆ ಈ ಒಣಕೆ ಮೀರುತ್ತೆ ಹಾಗೂ ಡೆತ್ ತುಂಬಾ ರೇರ್ ಆಗಿ ಇನ್ನೊಂದು ಅಲ್ಲೊಂದು ಆಗ್ತಾ ಇದೆ ಬೇರೆ ಅವರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಬಗ್ಗೆ ಹೇಳೋದಾದ್ರೆ ಅದರ ಲಕ್ಷಣಗಳೇನು ನಿಜಕ್ಕೂ ಅದೊಂದು ಆತಂಕ ಇದೆಯಾ ಹೇಗೆ ಅಪಾಯಕಾರಿ ಹೇಗೆ ಈ ಜೆ ಎನ್ ಒನ್ ನಾವು ಮೊದಲೇ ಹೇಳಿದಾಗೆ ಇದೊಂದು ಉಪತಳಿ ಸೊ ಇದು ಜೆ ಎನ್ ಒನ್ ಸಪ್ರೇಟಾಗಿ ಇನ್ನೊಂದು ಬೇರೆ ವೈರಸ್ ಅಲ್ಲ ನಾವು ನೋಡಿದಾಗ ಈ ಕೋವಿಡ್ ನೈನ್ಟೀನಲ್ಲಿ ಸಾಕಷ್ಟು ಈಗ ವೇರಿಯೆಂಟ್ಗಳು ಬಂದಿವೆ ಅದರಲ್ಲಿ ಈಗ ಡೆಲ್ಟಾ ವೇರಿಯೆಂಟ್ ಇರ್ಬೋದು ನಾವೇನೀಗ ಸೆಕೆಂಡ್ ವೇವ್ನಲ್ಲಿ ನೋಡಿದ್ವಿ ಸಾಕಷ್ಟು ಸೀರಿಯಸ್ ಆಗಿತ್ತು ಹಾಗೆ ಥರ್ಡ್ ವೇವ್ನಲ್ಲಿ ಒಮಿಕ್ರಾನ್ ಬಂತು ಈ ಒಮಿಕ್ರಾನ್ನ ಒಂದು ಉಪತಳಿ ಜೆ ಎನ್ ಒನ್ ವೇರಿಯೆಂಟ್ ಯಾಕಂದರೆ ಈ ಒಮಿಕ್ರಾನ್ನಲ್ಲಿ ಸಾಕಷ್ಟು ಉಪತಳಿಗಳು ಬಂದು ಈ ಸಾಕಷ್ಟು ಉಪತಳಿಗಳು ಹೋದ ವರ್ಷ ಕೂಡ ಬಂತು ಸೊ ಪ್ರತಿ ಸಲವೂ ಕೂಡ ಇದು ಸ್ವಲ್ಪ ತನ್ನ ತಾನೇ ಚೇಂಜ್ ಆಗಿ ಮ್ಯೂಟೇಶನ್ ಅಂತ ಹೇಳ್ತೀವಿ ತನ್ನನ್ನು ತಾನೇ ಚೇಂಜ್ ಆಗಿ ಒಂದು ಹೊಸ ಒಂದು ಉಪತಳಿಗಳು ಬರ್ತಾಯಿವೆ ಈ ಉಪತಳಿಗಳಲ್ಲಿ ಸಾಕಷ್ಟು ನಮ್ಮ ಮಟ್ಟದಲ್ಲಿ ನಾವು ಏನು ನೋಡಿದ್ದೀವಿ ತುಂಬ ಸಿವಿಯರ್ ಆಗಿ ಇನ್ಫೆಕ್ಷನ್ಸ್ ಇರೋದಿಲ್ಲ ಯಾವಾಗಲೂ ಅಷ್ಟೇ ಪ್ರತಿ ಸಲವೂ ಒಂದು ಯಾವುದೇ ಒಂದು ವೈರಸ್ ಇರ್ಬೋದು ಒಂದು ಇನ್ಫೆಕ್ಷನನ್ನು ಕಾಸ್ ಮಾಡಿದಾಗ ಅದು ತನ್ನನ್ನು ತಾನೇ ಚೇಂಜ್ ಆಗಿ ಮ್ಯುಟೇಷನ್ ಹಾಕ್ಕೊಂಡು ಹೋಗ್ತಾ ಇದ್ದಾಗ ಅದು ಇನ್ನೂ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಪ್ರತಿ ಸಲವೂ ಒಂದು ಹೊಸ ಉಪ ತಳಿ ಬಂದಾಗ ಹಿಂದಿನ ಉಪತಳಿಗಿಂತ ಇದು ವೀಕ್ ಆಗಿರುತ್ತೆ ಸೊ ಹಾಗಾಗಿ ನಾವು ಸೆಕೆಂಡ್ ವೇವ್ನಲ್ಲಿ ಏನು ತುಂಬ ಸೀರಿಯಸ್ ಇನ್ಫೆಕ್ಷನ್ ನೋಡಿದ್ವಿ ಡೆಲ್ಟಾನಲ್ಲಿ ಈಗ ತರ್ಡ್ ವೇವ್ನಲ್ಲಿ ಅಷ್ಟು ಸೀರಿಯಸ್ ಆಗಿ ಇರಲಿಲ್ಲ ಸೊ ಈಗ ಬಂದಿರತಕ್ಕಂಥದ್ದು ಇನ್ನೊಂದು ಯಾವುದೇ ವೇವ್ ಅಲ್ಲ ಸೊ ಇದರ ಒಂದು ಉಪತಳಿ ಅಷ್ಟೆ ಸೊ ಹಾಗಾಗಿ ಜೆ ಎನ್ ಒನ್ ವೇರಿಯಂಟ್ ಏನಿದೆ ಇದಕ್ಕೆ ಮುಂಚೆ ಕೂಡ ನಮಗೆ ಎಸ್ ಎಕ್ಸ್ ಬಿ ವಿ ವೇರಿಯಂಟ್ ಅಂತ ಇತ್ತು ಅಥವಾ ಬಿ ಏನು ಬಂದಿತ್ತು ಸೊ ಇವೆಲ್ಲ ವೇರಿಯಂಟ್ಗಳು ಕೂಡ ಇಡೀ ಪ್ರಪಂಚದಾದ್ಯಂತ ಇತ್ತು ಯಾವೂ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಸಿಂಪ್ಟಮ್ಸನ್ನು ಕಾಸ್ ಮಾಡ್ತಾ ಇರಲಿಲ್ಲ ಈಗ ಈ ಜೆ ಎನ್ ಒನ್ ವೇರಿಯಂಟ್ ಕೂಡ ಏನು ಬಂದಿದೆ ಈಗ ಹಿಂದೆ ಇದ್ದಿರ್ತಕ್ಕಂಥ ಎಲ್ಲ ಉಪತಳೆಗಳನ್ನು ಚೇಂಜ್ ಮಾಡುತ್ತೆ ಯಾಕಂದರೆ ಇದು ಸಾಕಷ್ಟು ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಸೊ ಎಲ್ಲ ಅನ್ನು ಚೇಂಜ್ ಮಾಡಿಬಿಟ್ಟು ಉಪತಳೆಗಳನ್ನು ಇದು ಪ್ರಿಡಾಮಿನೆಂಟ್ ಹಾಗೆ ಎಲ್ಲ ಕಡೆ ಕಾಣಿಸ್ಕೊಳ್ಳೋವಂಥ ಚಾನ್ಸಸ್ ಇದೆ ಡಬ್ಲ್ಯೂ ಓ ಕೂಡ ಇದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದೆ ನೋಡಿ ವೇರಿಯೆಂಟ್ ಆಫ್ ಇಂಟ್ರೆಸ್ಟ್ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು ಅದರ ಕಡೆ ಗಮನ ಇರಬೇಕು ಅಂತ ಇನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಇದೆ ಅಂದರೆ ವೇರಿಯಂಟ್ ಆಫ್ ಕನ್ಸರ್ನ್ ಅಂದರೆ ಇದರ ಬಗ್ಗೆ ಇನ್ನೂ ತುಂಬ ಹುಷಾರಾಗಿರಬೇಕು ಯಾಕಂದರೆ ಇದರಲ್ಲಿ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಆಗುತ್ತೆ ಅಂತ ಅರ್ಥ ಹಾಗೆ ಸೊ ಈ ಎನ್ ಒನ್ ವೇರಿಯಂಟ್ಗೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಡಬ್ಲ್ಯೂ ಎಚ್ ಕೂಡ ಹೇಳಿದೆ ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ತುಂಬ ಸೀರಿಯಸ್ ಆಗಿರೋ ಸಿಂಪ್ಟಮ್ಸನ್ನು ಕಾಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಅಂದರೆ ಮೈಲ್ಡರ್ ವೇ ಫಾರ್ಮ್ಸ್ ಆಗಿರ್ತಕ್ಕಂಥ ಸಿಂಪ್ಟಮ್ಸನ್ನು ಮಾತ್ರ ಕಾಸ್ ಮಾಡ್ತಾ ಇದೆ ನಾರ್ಮಲ್ ಆಗಿ ಏನು ವೈರಲ್ ಫೀವರ್ಗಳಲ್ಲಿ ನೋಡ್ತೀವಿ ಈ ಜ್ವರ ಕೆಮ್ಮು ನೆಗಡಿ ಸೊ ಮೈಕೈ ನೋವು ಕೆಲವರಿಗೆ ವಾಂತಿ ಆಗ್ತಕ್ಕಂಥದ್ದು ಲೂಸ್ ಮೋಷನ್ ಆಗ್ತಕ್ಕಂಥದ್ದು ಅಥವಾ ಕೆಲವರಿಗೆ ಕೆಮ್ಮು ಒಣ ಕೆಮ್ಮು ಎಷ್ಟೋ ಜನಕ್ಕೆ ಫೀವರೇ ಕಾಣಿಸ್ಕೊಳ್ಳಲ್ಲ ಆದರೆ ಈ ಒಣ ಕೆಮ್ಮಿರುತ್ತೆ ಸೊ ಕಂಟಿನ್ಯೂಸ್ ಆಗಿ ಒಂದು ವಾರ ಎರಡು ವಾರ ಕೂಡ ಆದರೂ ಕೂಡ ಕಮ್ಮಿ ಆಗದೆ ಇರ್ತಕ್ಕಂಥ ಕೆಮ್ಮು ಏನಿದೆ ಸೊ ಇವೆಲ್ಲ ಕಾಮನ್ ಆಗಿ ಕಾಣಿಸ್ಕೊತಾ ಇದೆ ಹಾಗೂ ಸಾಕಷ್ಟು ಒಂದು ನೈಂಟಿ ನೈಂಟಿ ಟೂ ಪರ್ಸೆಂಟ್ ಆಫ್ ದಿ ಪೇಷೆಂಟ್ಸ್ ಏನಿದ್ದಾರೆ ಈ ಜೆ ಎನ್ ಒನ್ ವೇರಿಯಂಟ್ ಕೋವಿಡ್ ಪಾಸಿಟಿವ್ ಇರ್ತಕ್ಕಂಥವ್ರು ಕೂಡ ಸೊ ನಾರ್ಮಲ್ ಆಗಿ ಓ ಪಿ ಡಿ ಬೇಸಿಸ್ ಟ್ರೀಟ್ಮೆಂಟ್ಗೆ ಸಿಮ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ಗೆ ಕಮ್ಮಿ ಆಗ್ತಾ ಇದೆ ಇನ್ನು ಎಲ್ಲೋ ಒಂದು ಎಂಟು ಪರ್ಸೆಂಟ್ ಜನಕ್ಕೆ ಮಾತ್ರ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗಿದೆ ಸೊ ಆ ಎಂಟು ಪರ್ಸೆಂಟಲ್ಲೂ ಕೂಡ ಒಂದು ಒಂದು ಅಥವಾ ಎರಡು ಪರ್ಸೆಂಟ್ ಏನಿದ್ದಾರೆ ಅವರು ಮಾತ್ರ ಐ ಸಿ ಯು ಅಡ್ಮಿಷನ್ ಬೇಕಾಗ್ತಾ ಇದೆ ಹಾಗೂ ಡೆತ್ಗಳು ತುಂಬ ರೇರಾಗಿ ಇಲ್ಲೊಂದು ಅಲ್ಲೊಂದು ಆಗ್ತಾಯಿದೆ ನಾವು ಇಲ್ಲಿ ಒಂದು ಮುಖ್ಯವಾಗಿ ನೋಡಬೇಕಾಗಿರೋದು ಏನಂತಂದರೆ ಯಾರಿಗೂ ಕೂಡ ತುಂಬ ಸೀರಿಯಸ್ ಆಗಿ ಇನ್ಫೆಕ್ಷನ್ ಆಗ್ತಾ ಆಗ್ತಾಯಿದ್ರೂ ಕೂಡ ಯಾರಲ್ಲಿ ಅಂತಂದರೆ ಅಂಡರ್ ಲೈಯಿಂಗ್ ಕೋಮಾರ್ಬಿಡಿಟಿಸ್ ಯಾರಿಗಿದೆ ಸೊ ಅವ್ರಿಗೆ ಸೀರಿಯಸ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾಯಿದೆ ಈ ಅಂಡರ್ಲೈಯಿಂಗ್ ಕೋಮಾರ್ ಕೋಮಾರ್ಬಿಡಿಟೀಸ್ ಅಂದರೆ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿವೆ ಕಿಡ್ನಿ ಸಂಬಂಧಿ ಕಾಯಿಲೆಗಳಿವೆ ಅಥವಾ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿವೆ ಸೊ ಅಂಥವರಲ್ಲಿ ಸ್ವಲ್ಪ ಸೀರಿಯಸ್ಸಾಗಿ ಇದೆ ಸೊ ಹಾಗಾಗಿ ಯಾರಿಗೆ ಕೋಮಾರ್ಬಿಡಿಟಿಸ್ ಇರುತ್ತೆ ಅರವತ್ತು ವಯಸ್ಸಿಗಿಂತ ಹೆಚ್ಚಿನ ವಯಸ್ಸಿನವರು ವೃದ್ಧರು ಏನಿದ್ದಾರೆ ಸೊ ಅವರಿಗೆ ಈ ಕಾಯಿಲೆ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಬೇರೆಯವರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ